ಎಲ್ರಿಗೂ ನಮಸ್ಕಾರ. ನಾವು ಪುನೀತ್ ಅವ್ರ ದೊಡ್ಡ ಫ್ಯಾನ್. ನಾವು ಇದುವರೆಗೂ ಥಿಯೇಟ್ರಿಗೆ ಜಾಸ್ತಿ ಹೋಗ್ತಾನೆ ಇರಲಿಲ್ಲ, ಹಾಗಾಗಿ ಪುನೀತ್ ಅವ್ರ ಫಿಲಮ್ ಅಂತ ತುಂಬ ಇಷ್ಟಪಟ್ಟು ಮೊನ್ನೆ ಬರ್ತಡೇ ನಾವು ಮಹಿಳೆ ದಿನಾಚರಣೆ ಮಾಡಬೇಕು ಅಂದ್ಕೊಂಡ್ವಿ. ಆವತ್ತಿನ ದಿನಾನೇ ಮಾಡಬೇಕಂದ್ಬಿಟ್ಟು ಪುನೀತ್ ಬರ್ತಡೇ ದಿವಸನೇ ಮಾಡಿದ್ವಿ ನಾವು ಮಹಿಳಾ ದಿನಾಚರಣೆ. ಏನಕ್ಕೋಸ್ಕರ ಅಂದರೆ ಪುನೀತ್ ಥರ ಮಕ್ಕಳು ಮತ್ತೆ ನೆಕ್ಸ್ಟ್ ಜನ್ರೇಷನ್ ಹುಟ್ಟಿ ಬರಲಿ ಅನ್ನೋದಕ್ಕೋಸ್ಕರ ಅವ್ರದ್ದೊಂದು ಮಾದರಿಯಾಗಿಟ್ಟು ಒಂದು ಫೋಟೋ ಇಟ್ಟು ಅವ್ರಿಗೂ ಮೌನಾಚರಣೆ ಮಾಡಿ ಮಾಡಿದ್ವಿ. ತುಂಬ ಖುಷಿಯಾಯಿತು. ಅದಾದಮೇಲೆ ಎಲ್ಲರೂ ಒಟ್ಟಿಗೆ ಜೇಮ್ಸ್ ಫಿಲಮ್ ನೋಡಿದ್ವಿ, ತುಂಬ ಚೆನ್ನಾಗಿ ಮಾಡಿದ್ದಾರೆ, ತುಂಬ ಮಿಸ್ ಮಾಡ್ಕೊಂಡ್ವಿ ಅವ್ರನ್ನ. ತಳ್ಕೊಂಡ್ರೇ ತುಂಬ ಕಣ್ಣಲ್ಲಿ ನೀರು ಬರುತ್ತೆ, ತುಂಬ ಬೇಜಾರಾಗುತ್ತೆ. ದೇವರು ತುಂಬಾ ಮೋಸ. ಅವ್ರು ಮಾಡಿರೋ ಹೆಲ್ಪ್ ಯಾರು ಸರ್ ಮಾಡಿದ್ದಾರೆ, ಅವ್ರಿಗಿಂತ ರೋಲ್ ಮಾಡಲ್ ಬೇಕಾ? ಬೇರೆ ಯಾರು ಬೇಡ ಅನ್ಕೊತೀನಿ. ಬೇರೆ ಯಾರು ನೋಡಿದ್ರೂ ಈಗ ಹೀರೋ ಥರ ಕಾಣಿಸ್ತಾರೆ, ಅವರೇ ನಂಬರ್ ಒನ್ ಹೀರೋ ಥರ ಇದ್ದಾರೆ, ಇದ್ದಾರೆ ಇರ್ತಾರೆ ಮುಂದಕ್ಕೂ. ಅವ್ರು ಹೆಲ್ಪ್ ಮಾಡೋದೇ ತುಂಬ ಇಷ್ಟ. ಅದನ್ನು ನೋಡಿ ತುಂಬ ಜನ ಸ್ಫೂರ್ತಿಯಾಗಿ ತೊಗೊತಾ ಇದ್ದಾರೆ. ಈಗೇನಂದರೆ ಒಂದು ಪೇಷಂಟ್ ನೋಡೋಕೆ ಹೋದ್ರೇನು ಅಯ್ಯೋ ಪುನೀತ್ಗಿಂತ ಬೇಕಮ್ಮ ಬಿಡು ಅವ್ರಿಗಿಂತನ ಅನ್ನೋ ಥರ ಎಕ್ಸಾಂಪಲ್ ಆಗಿಬಿಟ್ಟಿದ್ದಾರೆ ಅವರು ಎಲ್ಲ ಕಡೆನೂ. ಆ್ಯಕ್ಟಿಂಗ್ ಮಾಡಲಿ, ಜನಗಳಿಗೆ ಸಪೋರ್ಟ್ ಮಾಡಲಿ, ಮತ್ತು ಅವ್ರು ಏನೇ ಸಹಾಯ ಮಾಡಿದ್ರೂ ಅವ್ರು ಇನ್ನೊಬ್ರಿಗೆ ಹೇಳ್ಕೊತಾ ಇರಲಿಲ್ಲ. ಅದು ಮೇಯ್ನ್ ಪಾಯಿಂಟು. ನಾವು 10 ರೂಪಾಯಿ ಸಹಾಯ ಮಾಡಿದ್ದೀವಿ ಅಂದ ತಕ್ಷಣ ಬೇರೊಬ್ಬರು ನೋಡಲಿ ಅಂತ ಒಂದು ಎಕ್ಸ್ಪೋಸ್ ಮಾಡ್ತಾರೆ ಈ ರಾಜಕೀಯದವರು, ಹಂಗೆಲ್ಲ. ಬಟ್ ಅವ್ರು ಆ ಥರ ಮಾಡಲಿಲ್ಲ. ಆ ಗುಣನೇ ಇವತ್ತು ಅಷ್ಟು ಹೈಲೈಟ್ ಆಗಿರೋದಕ್ಕೆ ಕಾರಣ ಅದೇ ಗುಣ. ಹಾಗಾಗಿ ಮಕ್ಕಳು ಅದನ್ನೇ ತಿಳ್ಕೊಂಡು ಬೆಳೀಲಿ ಅನ್ನೋದು ನನ್ನ ಆಸೆ. ಮತ್ತು ನೆಕ್ಸ್ಟ್ ಜನ್ರೇಷನ್ ಅವ್ರ ಥರನೇ ಅವ್ರ ಥರ ಬರ್ತಾರೋ ಇಲ್ವೋ, ಬಟ್ ಅವರ ಗುಣಗಳನ್ನ ತಗೊಂಡು ಕೆಲವು ಮಕ್ಕಳು ನೆಕ್ಸ್ಟ್ ಜನ್ರೇಷನ್ಗೆ ಬರಲಿ ಅನ್ನೋದು ನಾನು ಥ್ಯಾಂಕ್ ಯು. ಹಾಂ, ಅಪ್ಪು ಬಸ್ನ ನೋಡೋಕೆ ಬಂದಿದ್ವಿ. ಆ್ಯಕ್ಚುಲಿ ಮೈ ಫೇವ್ರೇಟ್ ಹೀರೋ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಸಮಾಧಿಯನ್ನು ನೋಡೋಕೆ ಬಂದಿದ್ದೀವಿ. ಇದು ಸುಮಾರು ಸರಿ ಬಂದಿದ್ದೀನಿ, ಎಷ್ಟು ಸರಿ ನೋಡಿದ್ರು ನೋಡಬೇಕು ಅನ್ನಿಸ್ತಾನೆ ಇದೆ. 5 ತಿಂಗಳಾಯಿತು ಅಪ್ಪು ಬಸ್ನ ಕಳ್ಕೊಂಡು, ನಾವು ಸ್ಟಿಲ್ ನಾವು ಮರೆಯೋಕ್ಕಾಗ್ತಾಯಿಲ್ಲ. ಸುಮಾರು ಸರಿ ಬಂದಿದ್ದೀನಿ, ಇವತ್ತು ಬಂದಿದ್ದೀನಿ, ಸುಮಾರು ಜನ ಇದ್ದಾರೆ, ಆದರೂ ಬಂದಿದ್ದೀವಿ. ತುಂಬ ಖುಷಿ ಆಗ್ತಿದೆ. ಡಾಕ್ಟರ್ ಪುನೀತ್ ರಾಜ್ಕುಮಾರ್ಗೆ ಜೈ. ಅಪ್ಪು ಹೆಲ್ಪಿಂಗ್ ನೇಚರು, ಎಲ್ಲ ಗುಣಗಳು ಇಷ್ಟ. ಅಪ್ಪು ಹೆಲ್ಪಿಂಗ್ ನೇಚರ್ ಇರ್ಬೋದು, ಅವರು ಸುಮಾರು ಒಳ್ಳೊಳ್ಳೆ ಕೆಲಸಗಳು ಮಾಡಿದ್ದಾರೆ ಸಮಾಜಕ್ಕೋಸ್ಕರ, ಅದು ತುಂಬ ಇಷ್ಟ ಆಗುತ್ತೆ. ಅವ್ರ ಸಿಂಪ್ಲಿಸಿಟಿ ತುಂಬ ಇಷ್ಟ ಆಗುತ್ತೆ. ಕನ್ನಡದ ಮಹಾಮೇರು ನಟರುಗಳಲ್ಲಿ ಒಬ್ಬರಾದ ನಮ್ಮ ದಿವಂಗತ ಪುನೀತ್ ರಾಜ್ಕುಮಾರ್ ಅವರು ಇಂದು ನಮ್ಮನ್ನೆಲ್ಲ ಅಗಲಿ, ಹಿಂದಲ್ಲ ತುಂಬ ದಿನ ಆಯಿತು, ಆದರೆ ಯಾವತ್ತೂ ಅವರು ನಮ್ಮ ಜೊತೆ ಇದ್ದಾರೆ ಅಂತ ಹೇಳ್ಬಿಟ್ಟು ನಾವು ಯಾವಾಗಲೂ ಅಂದ್ಕೊಂಡೇ ಇದ್ದೀವಿ. ಅವ್ರನ್ನ ನಾವು ಮರೆಯೋಕ್ಕೆ ಸಾಧ್ಯ ಇಲ್ಲ, ಯಾಕಂದರೆ ಅವರು ಮಾಡಿರೋ ಕಾರ್ಯಗಳೆಲ್ಲ ಶ್ಲಾಘನೀಯ. ಯಾವುದು ಮನುಷ್ಯ ಇರುವಾಗ ಯಾರು ಬೆಲೆ ಕೊಡೋದಿಲ್ವೋ ಹೋದ್ಮೇಲೇ ಬೆಲೆ ಕೊಡೋವಂಥದ್ದು ಪುನೀತ್ ರಾಜ್ಕುಮಾರ್ ಅದಕ್ಕೊಂದು ಉದಾಹರಣೆ, ಬಹಳ ದೊಡ್ಡ ಉದಾಹರಣೆ. ನಮಗೆಲ್ಲ ಬಹಳ ಮರೆಯೋಕ್ಕಾಗದೇ ಇರುವಂಥ ಒಂದು ಸನ್ನಿವೇಶ ಇದು. ಅವರ ಆತ್ಮಕ್ಕೆ ಎಂದು ದೇವರು ಆತ್ಮಶಾಂತಿ ಕೊಡಲಿ ಅಂತ ಪ್ರಾರ್ಥನೆ ಮಾಡಿಕೊಂಡು ಎಲ್ಲ ಜನರಿಗೂ ನಾವು ಹೇಳೋ ಬಯಸೋದು ಏನಂತ ಹೇಳಿದ್ರೆ, ದಯವಿಟ್ಟು ಮಾತಲ್ಲಿ ಮಾತ್ರ ಅಲ್ಲ ನಡತೆನಲ್ಲೂ ಸಹ ಅವರ ಒಂದೊಂದು ಕಾರ್ಯಗಳನ್ನು ನಡೆಸ್ಕೊಂಬರುವಂಥ ಒಂದು ಮನಸ್ಸು, ಅಟ್ಲೀಸ್ಟ್ ಮಾತಲ್ಲ ಅಟ್ಲೀಸ್ಟ್ ನಡೆಸ್ಕೊಂಬರೋ ಅಂಥ ಒಂದು ಮನಸ್ಸಾದರೂ ಇರಲಿ ಅಂತ ಹೇಳ್ಬಿಟ್ಟು ನಾನು ಎಲ್ಲರೂ ಪ್ರಾರ್ಥಿಸ್ತಿದ್ದೀನಿ.